ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇದು ತುಂಬ ಗಂಡಾಂತರದ ಕಾಲ. ಈ ಗಂಡಾಂತರ ಕಾಲದಲ್ಲಿ ಏನು ಮಾಡ್ಬೇಕು ಗೊತ್ತಾ? ಎಲ್ಲರೂ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಇದ್ದವರು ಈಗ ಹಸಿದವನಿಗೆ ಅನ್ನ ನೀಡುವ ಕಾರ್ಯಕ್ರಮ ಮಾಡಿದರೆ ಮಾತ್ರ ದೇವರ ಮೆಸ್ತಾನೆ ಅಂತ ಅನೇಕ ಗ್ರಂಥಗಳಲ್ಲಿಯೂ ಸಹಿತ ಉಲ್ಲೇಖ ಆಗಿದೆ. ಆ ರೀತಿ ಶ್ರೀರಾಮುಲು, ಸಮಾಜ ಕಲ್ಯಾಣ ಸಚಿವರ ಶ್ರೀರಾಮುಲು ಅವರ ಆಪ್ತ ಸಹಾಯಕ ಬಸವರಾಜ ಸಣದಿ ಸಂಕೇಶ್ವರ್ ಮತ್ತು ಹುಕ್ಕೇರಿ ನಿಡಸೋಸಿಯಲ್ಲಿ 8 ದಿನದವರೆಗೆ ನಿರ್ಗತಿಕರಿಗೆ, ಬಡವರಿಗೆ, ಟ್ರಕ್ ಡ್ರೈವರ್ಗಳಿಗೆ ಹೈವೇಯಲ್ಲಿ, ರಸ್ತೆಯಲ್ಲಿ ಟೆಂಪೋ, ಟ್ಯಾಕ್ಸಿ, ಹಸಿದವನು, ಭಿಕ್ಷುಕ, ನಿರಾಶ್ರಿತ, ಸಂತ್ರಸ್ತರಿಗೆ ಮಸ್ತ್ ಮಜಾ ಮೃಷ್ಟಾನ ಭೋಜನ ಸಹಿತ ಅವರಿಗೆ ಹೋಗೋಗಿ ನೀಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು, ಈ ಪರಿಸ್ಥಿತಿಯಲ್ಲಿ ಅನ್ನ ನೀಡುವ ಕಾರ್ಯ ತುಂಬ ಜನಮೆಚ್ಚುಗೆ ಪಡೀತಾ ಇದೆ. ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಈಗ ಎರಡನೇ ಸುದ್ದಿ, ಯಾದಗಿರಿಯ ಜನಪ್ರಿಯ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್. ನೋಡಿ, ವೆಂಕಟರೆಡ್ಡಿ ಮುದ್ನಾಳ್ ಅವರು ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಸುಪುತ್ರರು. ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಮಂತ್ರಿ ಇದ್ದರು ಅವರು ತಂದೆಯವರು. ಅಂಥ ಒಬ್ಬ ಶಾಸಕ ಯಾದಗಿರಿಯಿಂದ ಸತತ ಆರಿಸಿ ಬರ್ತಾ ಇದ್ದಾರೆ. ಆದರೆ ಅಲ್ಲಿ ಬಡ ಜನರು ತುಂಬ ಇದ್ದ ಕಾರಣ ಅವರು ಈ ಮಹಾಮಾರಿ ಕೊರೋನಾದಿಂದ ಬಳಲುತ್ತಿರುವ ಜನತೆಗೆ, ನಿರಾಶ್ರಿತ ಜನತೆಗೆ, ತೊಂದರೆಗೊಳಗಾದ ಜನತೆಗೆ, ಆರ್ಥಿಕ ಸ್ಥಿತಿಯಿಂದ ಹಿನ್ನಡೆ ಉಂಟಾದ ಜನತೆಗೆ ಮನೆ ಮನೆಗೆ ಹೋಗಿ ಆಹಾರ ಧಾನ್ಯದ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ, ಮಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ, ಸ್ಯಾನಿಟೈಸರ್ಗಳನ್ನ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಇದನ್ನು ತುಂಬ ಮೆಚ್ಚುವಂಥದ್ದು. ಎಲ್ಲ ಶಾಸಕರು ಇಂಥ ಶಾಸಕರ ಒಂದು ಪ್ರೇರಣೆಯೊಂದಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಆ ಮತದಾರ ನಿಜಕ್ಕೂ ನಿಮಗೆ ಚಿರಋಣಿಯಾಗ್ತಾನೆ ಅನ್ನೋದೇ ಇವತ್ತಿನ ಮಹತ್ವವಾದ ಸ್ಟೋರಿ. ವೀಕ್ಷಕರೇ, ಆ ಎರಡೂ ದೃಶ್ಯಗಳನ್ನು ನೀವು ನಂಬರ್ ಒನ್ ಚಾನಲ್ನಲ್ಲಿ ಮಾತ್ರ ನೋಡಬಹುದು. ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ, ನಮಸ್ಕಾರ. ರೋಗ ಬಂತಂದ್ರೆ ಹೋಗ್ತಾರೆ ಮ್ಯಾಲೆ ಹೊಂಟ್ರೆ ಮೂಡಿನೇ ಇಲ್ಲ. ನೀವು ನೀವಂತ ನೀವು ನೋಡ್ತಿರ್ತೀರಿ. ಅದಕ್ಕೆ ನಾ ಏನು ಬೆಳಿಗ್ಗೆ ಏನಂದ್ರೆ ನಮ್ಮ ಮಂದಿ ಚಲೋ ಇರ್ಲಪ್ಪ ಅಂತ ಬೆಳಿಗ್ಗೆ ಕೇಳ್ತೀವಿ. ನಾನೇ ಒಂದು 2 ದಿವಸ ಮಾಸ್ಕ್ ಕೊಡ್ತೀನಿ ಬಂದು ಇರ್ಬೇಕಂದ್ರೆ ಏನಿಲ್ಲ, ಸತ್ಯ ಆಯ್ತೀನಿ ಸಾಕು. ಊರಿದ್ರ ಬಿಡ್ರಿ ಹಾಕಿ ಬಾಡ್ರಿ, ಬಟ್ ನಿಮ್ಮ ಊರಿಗೆ ಬಂದ ನಾನು ಹಾಕಿಬೇಕಲ್ಲ. ಅದು ಹೊಲದಾಗ ಒಬ್ರಿಬ್ರು ಇರ್ತೀರಿ, ಅಲ್ಲಿ ಅಲ್ಲಿ ಹಾಕೊಂಡ್ರು ಚಲೋನೆ. ನಾನು ನಿಮಗೆ ಬೇಡ್ರಿ, ದಯವಿಟ್ಟು ನನ್ನ ನೋಡಿ ಹಾಕೋಬೇಡ್ರಿ. ಎಲ್ಲ ಆದರೂ ಕೂಡ ಜನರಿಗೆ ಏನು ಹೇಳ್ತೀನಿ, ನಾ ಆಲ್ರೆಡಿ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬರೀ ಹೇಳ್ತಾ ಇಲ್ಲ, ಕೈ ಮುಗಿಸಿ ಕೇಳ್ತಾ ಇದ್ದೀನಿ. ನೀವು ಎಷ್ಟು ಜನರಿಗೆ ಅಟ್ಲೀಸ್ಟ್ ಒಂದು ವಾರನ ಆಗಲಿಕ್ಕೆ ಲಾಕ್ಡೌನ್ ಇದ್ದದಕ್ಕೆ ಒಬ್ಬರು ಯಾದಗಿರಿಗೆ ಹೋಗಬಾರ್ದು, ನಿಮ್ಮ ಮನೆಯಲ್ಲೇ ಇರ್ರಿ, ಇಲ್ಲಿನ ಗುಂಪಾಗಿ ಕುಂದಬಾರ್ದು. ಏನಾಗ್ತದೆ ಯಾದಗಿರಿಗೆ ಹೋಗ್ಬೇಡಂದ್ರೆ ಆಯ್ತು, ಇಲ್ಲೇ ಗುಡಿ ಮುಂದೆ ಎಲ್ಲೇನೋ ಒಂದು 15-20 ಮಂದಿ, 60 ಮಂದಿ, 70 ಮಂದಿ ಕೂಡ್ತಾರೆ. ಅದನ್ನು ಬಿಟ್ಟು ಬಿಡ್ಬೋದು. ಆಮೇಲೆ ಸದ್ಯದಲ್ಲಿ ಟಾಸ್ಕ್ ಫೋರ್ಸ್ನವರಿಗೆ ಮತ್ತು ನಮ್ಮ ಮೇನ್ ಮೆಂಬರ್ಗಳಿಗೆ ಯಾರು ಮನೆ ಮನೆಗೆ ಹೋಗಿ ತಿರುಗಾಡಂತ ರಿಕ್ವೆಸ್ಟ್ ಮಾಡ್ತೀನಿ. ಅವ್ರಿಗೆ ಮಾಸ್ಕ್ ಕೊಟ್ಟಿನಿ ನಾನು. ಇನ್ನೂ ಯಾಕಂದ್ರೆ ಮಾಸ್ಕ್ ಬೇಗ ಬರ್ತಾ ಇಲ್ಲ. ಇನ್ನೂ ಬಂದಮೇಲೆ
ಒಂದೊಂದು ಗ್ರಾಮ ಪಂಚಾಯತಿ ಒಂದು 1000 ಆಗಲಿ 2000 ಕೊಡ್ಬೇಕಂತೇಳಿ ನಮ್ದು ವಿಚಾರ ಅಲ್ಲ. ಬಟ್ ನಾವು ನೀವು ಎಷ್ಟು ಕೊಟ್ಟರು ಉಪಯೋಗ ಆಗಂಗಿಲ್ಲ. ನೀವು ಪಾಲನೆ ಮಾಡಲಿಲ್ಲ ಅಂತಂದ್ರೆ ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಹಾಕ್ಕೋಬೇಕು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಂತಂದ್ರೆ ಮದುವೆಗಳನ್ನು ಅಟೆಂಡ್ ಆಗೋದು ಕಮ್ಮಿ ಮಾಡಬೇಕು. ಲಗ್ನ ಆಗೋದ್ರಿಂದ ನಾವು ರಿಕ್ವೆಸ್ಟ್ ಮಾಡಿ ಹೇಳಕತ್ತೀವಿ. ನಾನು ಅಲ್ಲೇ ಮುದ್ದಾಳ ಆಗಲಿ ಇಲ್ಲಿಂದ ಈಗ ಸದ್ಯದಲ್ಲಿ ಹೇಳಿದ್ದೀನಿ ನಾನು ಲಗ್ನ ಮಾಡ್ರಿ ಬೇಡನಾಗಲಿ ಟು ದ ಲಿಮಿಟ್ 15-20 ಜನ. ಗೌರ್ಮೆಂಟ್ 60-50 ಜನ ಕೊಟ್ಟರೆ ನಾನು 20 ಜನ ಅಂತ ಹೇಳ್ತೀನಿ. ಯಾಕೆ ಆ ಕಡೆ ಒಂದು 10 ಈ ಕಡೆ ಒಂದು 10 ಜನ ಬಂದರೆ ಅದನ್ನು ವಿತ್ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಟರೆ ಭಾಳ ಚೆನ್ನಾಗಿರುತ್ತೆ. ಯಾಕೆ ನಾವು ಎಷ್ಟು ಬ್ಯಾಡ್ ಅಂದ್ರೆ ಕೇಳಲ್ಲ ಅವರು. ಇಲ್ಲಿ ಮಾಡೇ ಮಾಡ್ಕೊಂತಾರೆ. ಮೊನ್ನೆ ಚೌಕಿ ತಾಂಡದಾಗ ಲಗ್ನ ಆದ್ರಿಂದ ಎಷ್ಟು ಪೇಷಂಟ್ಸ್ ಆಗಿಬಿಟ್ಟವು. ಹಾಗೆ ನಾವು ಅವ್ರ ಮೇನ್ ರಿಕ್ವೆಸ್ಟ್ ಮಾಡೋದಂದ್ರೆ ಲಗ್ನಗಳಿಗೆ ಮತ್ತು ಫ್ಯೂನ್ರಲ್ಗಳಿಗೆ ಆದಷ್ಟು ಮಟ್ಟಿಗೆ ಹೋಗೋಷ್ಟು ಕಮ್ಮಿ ಮಾಡಿರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರೋದು ಅಂತ ಹಳ್ಳಿಯಲ್ಲಿ ಕೇಸ್ ಹೆಚ್ಚು ಆಗ್ತದೆ ಸರ್. ಹೌದು, ಸ್ಯಾನಿಟೈಸರ್ ಆಗ್ತದೆ ಅಲ್ಲ ಏನು ಅಂತ. ಸ್ಯಾನಿಟೈಸರ್ ಆಗ್ತಾ ಇದೆ, ಅದನ್ನು ಸ್ವಲ್ಪ ಕೇರ್ಲೆಸ್ ಇದನ್ನು ನಾವು ವಾರ್ನಿಂಗ್ ಕೊಟ್ಟಿವಿ ನಾನು. ಬಟ್ ಸ್ಯಾನಿಟೈಸರ್ಕ್ಕಿಂತ ಮೇನ್ ಅಂದರೆ ಹಳ್ಳಿ ಜನರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಭಾಳಷ್ಟು ಮುಖ್ಯವಾದದ್ದು. ನಾನು ಸ್ಯಾನಿಟೈಸೇಷನು ಆಮೇಲೆ ಏನಂತಾರೆ ಬ್ಲೀಚಿಂಗ್ ಪೌಡರು ನೀರಲ್ಲಿ ಯೂಸ್ ಮಾಡೋದು, ಆರ್ ಒ ಪ್ಲಾಂಟ್ಗಳು ಕರೆಕ್ಟ್ ಆಗೋ ಇಲ್ಲೋ, ಯಾಕಂದ್ರೆ ಇದನ್ನು ಒನ್ ಆಫ್ ದ ರೀಸನ್ ಆಗಬಾರ್ದು ಕುಡಿಯೋ ನೀರನ್ನು ಕೋವಿಡ್ ಸಲುವಾಗಿ ಇದಾಗಬಾರ್ದು ಅಂತೇಳಿ ಮೇನ್ ನಾನು ಕುಡಿಯೋ ನೀರಿದ್ದು ಮತ್ತು ಕೋವಿಡ್ ಸಲುವಾಗಿ ಇದು ಮಾಡಿದ್ದೀನಿ. ನಾನು ಮೇನ್ ಮುಖ್ಯವಾದದ್ದು ಅಂದರೆ ಇದೆಲ್ಲರೂ ಕರೆದಿದ್ದು ಸ್ಯಾನಿಟೈಸನ್ ಆಗ್ಲಕತ್ತಿದ್ವೋ ಇಲ್ಲೋ. ಆಲ್ರೆಡಿ ಮೊನ್ನೆ ನಾನು ಚಟ್ನಳ್ಳಿಗೆ ಮತ್ತು ಇಬ್ರಾಹಿಂಪುರಕ್ಕೆ ಹೋಗಿ ಬಂದೆ ನಾನು, ಅಲ್ಲಿ ಸ್ವಲ್ಪ ಕೇರ್ಲೆಸ್ನೆಸ್ ಆಗಿತ್ತು. ಅಲ್ಲಿ ನಿಜವಾಗಿ ಹೇಳ್ಬೇಕಾದ್ರೆ ಅಲ್ಲಿ ವಾರ್ನಿಂಗ್ ಕೊಟ್ಟು ಟಾಸ್ಕ್ ಫೋರ್ಸ್ ಜಾಸ್ತಿ ಪಕ್ಕ